ಸ್ಮಾರ್ಟ್ ಸಿಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಂದಿನ ನಾವು ಮೇ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಸ್ಮಾರ್ಟ್ ಸಿಡಿ ಸರ್ಕಲ್ನ ನ ಪ್ರಮುಖ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ನಿಮಗೆ ರೆಡ್ ಕಲರ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಮಾಡ್ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ಅದನ್ನ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಬರುತ್ತೆ ಅದನ್ನು ಕೂಡ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಯಾಕಂದ್ರೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಕರೆಂಟ್ ಅಫೇರ್ಸ್ ವಿಡಿಯೋಗಳು ಮತ್ತೆ ಆರಂಭ ಆಗಿದೆ ಅಂತ ತುಂಬಾ ಜನರಿಗೆ ಗೊತ್ತಾಗಿಲ್ಲ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ತಪ್ಪದೆ ಲೈಕ್ ಕೊಡಿ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಎರಡ್ ಇಪ್ಪತ್ನಾಲ್ಕರ ಸೌದಿ ಪ್ರೋ ಲೀಗ್ನಲ್ಲಿ ಗೋಲ್ಡನ್ ಬೂಟ್ ಪ್ರಶಸ್ತಿಯನ್ನು ಗೆದ್ದಿರುವಂತಹ ಆಟಗಾರ ಯಾರು ವಿಚ್ ಪ್ಲೇಯರ್ ಹ್ಯಾಸ್ ಒನ್ ದಿ ಗೋಲ್ಡನ್ ಬೂಟ್ ಅವಾರ್ಡ್ ಇನ್ ಸೌದಿ ಪ್ರೋ ಲೀಗ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಉತ್ತರ ಆಪ್ಷನ್ ಒಂದು ಕ್ರಿಸ್ಟಿಯಾನೊ ರೊನಾಲ್ಡೊ ಅಲ್ ನಾಸರ್ ತಂಡದ ಆಟಗಾರ ಕ್ರಿಸ್ಟಿಯಾನೊ ರೊನಾಲ್ಡೊ ಸೌದಿ ಪ್ರೋ ಲೀಗ್ ಫುಟ್ಬಾಲ್ ಸರಣಿಯಲ್ಲಿ ಅಗ್ರ ಸ್ಕೋರರ್ಗಾಗಿ ಗೋಲ್ಡನ್ ಬೂಟ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಗೋಲ್ಡನ್ ಬೂಟ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಮೂವತ್ತೈದು ಗೋಲುಗಳೊಂದಿಗೆ ಒಂದೇ ಋತುವಿನಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿದ ಆಟಗಾರನಾಗಿ ಹೊಸ ದಾಖಲೆಯನ್ನು ಬರೆದಿದ್ದಾರೆ ಇದಕ್ಕೂ ಮೊದಲು ಮೊರಾಕೋದ ಅಬ್ಬರ್ ಝಾಕ್ ಗಳಿಸಿರುವಂತಹ ಮೂವತ್ನಾಲ್ಕು ಗೋಲುಗಳು ಗರಿಷ್ಠ ಸ್ಕೋರ್ ಆಗಿತ್ತು ಈ ಗೋಲುಗಳ ಮೂಲಕ ರೊನಾಲ್ಡೋ ಈ ಲೀಗ್ನಲ್ಲಿ ತಮ್ಮ ತಂಡವನ್ನು ಎರಡನೇ ಸ್ಥಾನಕ್ಕೆ ತಲುಪಿಸಿದ್ದಾರೆ ಮುಂದಿನ ಪ್ರಶ್ನೆ ನೋಡಿ ಆಹಾರ ಪದಾರ್ಥಗಳಲ್ಲಿ ಲಿಕ್ವಿಡ್ ನೈಟ್ರೋಜನ್ ನಿಷೇಧಿಸಿರುವಂತಹ ಸಚಿವಾಲಯ ಯಾವುದು ವಿಚ್ ಮಿನಿಸ್ಟ್ರಿ ಹ್ಯಾಸ್ ಬ್ಯಾನ್ಡ್ ಲಿಕ್ವಿಡ್ ನೈಟ್ರೋಜನ್ ಇನ್ ಫುಡ್ ಐಟಮ್ಸ್ ಉತ್ತರ ಆಪ್ಷನ್ ಎರಡು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಇತ್ತೀಚೆಗೆ ಕರ್ನಾಟಕ ರಾಜ್ಯದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯು ಆಹಾರ ಪದಾರ್ಥಗಳಲ್ಲಿ ಲಿಕ್ವಿಡ್ ನೈಟ್ರೋಜನ್ ಇದರ ಬಳಕೆಯನ್ನು ನಿಷೇಧ ಮಾಡಿದೆ ಯಾಕಂದರೆ ಕೆಲ ದಿನಗಳ ಹಿಂದೆ ಹನ್ನೆರಡು ವರ್ಷದ ಬಾಲಕಿಯೊಬ್ಬಳು ಲಿಕ್ವಿಡ್ ನೈಟ್ರೋಜನ್ ಭರಿತ ಸ್ಮೋಕ್ ಪಾನ್ ಓಕೆ ಸ್ಪಾನ್ ಅನ್ನು ತಿಂತಿರಲ್ಲ ಸ್ಮೋಕ್ ಪಾನ್ ಸೇವಿಸಿ ಅಸ್ವಸ್ಥಗೊಂಡ ಕಾರಣದಿಂದಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಎರಡು ಸಾವಿರದ ಆರರ ನಿಯಮಗಳ ಪ್ರಕಾರ ಲಿಕ್ವಿಡ್ ನೈಟ್ರೋಜನ್ ಇದನ್ನು ನಿಷೇಧ ಮಾಡಲಾಗಿದೆ ಆದರೆ ಹೈನು ಉತ್ಪನ್ನ ಮತ್ತು ಐಸ್ ಕ್ರೀಮ್ ತಯಾರಿಕೆಗೆ ಮಾತ್ರ ಇದನ್ನು ಬಳಸಲು ಅನುಮೋದನೆಯನ್ನು ನೀಡಲಾಗಿದೆ ಕರ್ನಾಟಕ ರಾಜ್ಯವು ಒಟ್ಟು ಎಷ್ಟು ಔಷಧ ತಯಾರಿಕೆ ಕಂಪನಿಗಳನ್ನು ಕಪ್ಪು ಪಟ್ಟಿಗೆ ಸೇರಿಸಿದೆ ಅಮಿನಿ ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಹ್ಯಾವ್ ಬಿನ್ ಬ್ಲಾಕ್ ಲಿಸ್ಟೆಡ್ ಬೈ ದಿ ಸ್ಟೇಟ್ ಆಫ್ ಕರ್ನಾಟಕ ಉತ್ತರ ಆಪ್ಷನ್ ಮೂರು ಒಟ್ಟು ಇಪ್ಪತ್ತೈದು ಔಷಧ ತಯಾರಿಕೆ ಕಂಪನಿಗಳನ್ನು ಬ್ಲ್ಯಾಕ್ ಲಿಸ್ಟ್ ಮಾಡಲಾಗಿದೆ ಕರ್ನಾಟಕ ರಾಜ್ಯವು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಕಳಪೆ ಮತ್ತು ನಕಲಿ ಔಷಧ ಪೂರೈಕೆ ಮಾಡಿರುವ ಹಿನ್ನೆಲೆಯಲ್ಲಿ ಒಟ್ಟು ಈ ಒಂದು ಐದು ವರ್ಷಗಳ ಗ್ಯಾಪ್ನಲ್ಲಿ ಇಪ್ಪತ್ತೈದು ಔಷಧ ತಯಾರಿಕಾ ಕಂಪನಿಗಳನ್ನು ಕಪ್ಪು ಪಟ್ಟಿಗೆ ಸೇರಿಸಿದೆ ಐದು ವರ್ಷದಲ್ಲಿ ಕಣ್ಣು ಮತ್ತು ಕಿವಿ ಡ್ರಾಪ್ಸ್ಗಳಾಗಿರ್ಬೋದು ಪೌಡರ್ಗಳಾಗಿರಬಹುದು ಮಾತ್ರೆಗಳಾಗಿರಬಹುದು ಸೂಜಿ ಚುಚ್ಚುಮದ್ದು ಹ್ಯಾಂಡ್ ಸ್ಯಾನಿಟೈಸರ್ ಆಗಿರ್ಬೋದು ವಿಟಮಿನ್ ಸಿ ಮಾತ್ರೆ ಆಗಿರ್ಬೋದು ಸರ್ಜಿಕಲ್ ಗ್ಲೋವ್ ಸೇರಿದಂತೆ ಇತರೆ ಕಳಪೆ ಔಷಧಗಳನ್ನು ಪೂರೈಕೆ ಮಾಡಿರುವ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಮೂರು ಕಂಪನಿಗಳನ್ನು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಮೂರು ಕಂಪನಿಗಳನ್ನು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಎಂಟು ಕಂಪನಿಗಳನ್ನು ಹಾಗೂ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಒಂಬತ್ತು ಕಂಪನಿಗಳು ಸೇರಿದಂತೆ ಒಟ್ಟು ಇಲ್ಲಿವರೆಗೆ ಇಪ್ಪತ್ತೈದು ಔಷಧ ತಯಾರಿಕಾ ಕಂಪನಿ ಕಂಪನಿಗಳನ್ನ ಕರ್ನಾಟಕ ರಾಜ್ಯ ಸರ್ಕಾರವು ಬ್ಲಾಕ್ ಲಿಸ್ಟ್ಗೆ ಸೇರಿಸಿದೆ ಅಥವಾ ಕಪ್ಪು ಪಟ್ಟಿಗೆ ಸೇರಿಸಿದೆ ವಿಶ್ವ ತಂಬಾಕು ರಹಿತ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ವೆನ್ ಈಸ್ ದಿ ವರ್ಲ್ಡ್ ನೋ ಟೊಬ್ಯಾಕೋ ಡೇ ಸೆಲೆಬ್ರೇಟೆಡ್ ಈ ಒಂದು ಪ್ರಶ್ನೆಗೆ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ ಮಾಸಪತ್ರಿಕೆಯಲ್ಲಿ ನಾವು ಕವರ್ ಮಾಡಿರುವಂತಹ ಪ್ರಶ್ನೆಗಳಲ್ಲಿ ಇತ್ತೀಚೆಗೆ ನಡೆದಿರುವಂತಹ ಎಲ್ಲ ಪರೀಕ್ಷೆಗಳಲ್ಲಿ ಕಡ್ಡಾಯವಾಗಿ ಪ್ರಶ್ನೆಗಳು ಬಂದಿರುತ್ತೆ ಈ ಒಂದು ಮಾಸಪತ್ರಿಕೆಗಳನ್ನು ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಖರೀದಿ ಮಾಡಬಹುದು ಯಾರಿಗೆ ಸಿಕ್ಕಿಲ್ಲ ಅಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಬಹುದು ಆಮೇಲೆ ಮುಂಬರುವಂತಹ ವಿ ಎ ಒ ಪಿ ಮತ್ತು ಕೆ ಎಸ್ ಪರೀಕ್ಷೆಗಳಿಗೆ ಹಾಗೂ ಪಿ ಪರೀಕ್ಷೆ ಆಮೇಲೆ ಆರ್ ಪಿ ಎಫ್ ಪರೀಕ್ಷೆ ಆಗಿರಬಹುದು ಇತ್ಯಾದಿ ಪರೀಕ್ಷೆಗಳಿಗೆ ಆಮೇಲೆ ಎ ಪರೀಕ್ಷೆಗಳಾಗಿರ್ಬೋದು ಎಲ್ಲಾ ಪರೀಕ್ಷೆಗಳಲ್ಲಿ ಸ್ಮಾರ್ಟ್ ಹೆಡ್ ಸರ್ಕಲ್ ಮುಂಬರುವಂತಹ ಪರೀಕ್ಷೆಗಳಲ್ಲಿ ಕೊಡುಗೆ ನೀಡಲಿದೆ ಹಂಡ್ರೆಡ್ ಪರ್ಸೆಂಟ್ ಥರ್ಟಿ ಪ್ಲಸ್ ಪ್ರಶ್ನೆಗಳನ್ನು ಎಲ್ಲಾ ಪರೀಕ್ಷೆಯಲ್ಲಿ ಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ ತುಂಬಾ ಇಂಪಾರ್ಟೆಂಟ್ ಮ್ಯಾಗ್ಜಿನ್ಗಳಾಗಿವೆ ಈ ನಂಬರ್ಗೆ ವಾಟ್ಸಪ್ ಮಾಡುವ ಮೂಲಕ ನೇರವಾಗಿ ನಿಮ್ಮ ಮನೆ ಬಾಗಿಲಿಗಳಿಗೆ ಮಾಸಪತ್ರಿಕೆಗಳನ್ನು ಪಡೆದುಕೊಳ್ಳಿ ಕೇವಲ ಐವತ್ತು ರೂಪಾಯಿ ಎಂ ಆರ್ ಪಿ ಇರುತ್ತೆ ಇದರ ಉತ್ತರ ಆಪ್ಷನ್ ನಾಲ್ಕು ಮೇ ಮೂವತ್ತೊಂದು ತಂಬಾಕು ಸೇವನೆಯ ಮಾರಕ ಪರಿಣಾಮಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಪ್ರತಿ ವರ್ಷ ಮೇ ಮೂವತ್ತೊಂದನ್ನು ವಿಶ್ವ ತಂಬಾಕು ರಹಿತ ದಿನ ಅಂತ ಆಚರಣೆ ಮಾಡಲಾಗ್ತಾ ಇದೆ ತಂಬಾಕು ಸೇವನೆಗಳಿಂದಾಗುವ ಅಪಾಯಗಳು ಹಾಗೂ ತಡೆಗಟ್ಟುವ ಕ್ರಮದ ಬಗ್ಗೆ ಜಾಗತಿಕ ಅರಿವು ಮೂಡಿಸಲು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಸದಸ್ಯ ರಾಷ್ಟ್ರಗಳಿಂದ ವಿಶ್ವ ತಂಬಾಕು ರಹಿತ ದಿನವನ್ನ ಮೊದಲ ಬಾರಿಗೆ ಆಚರಣೆ ಮಾಡಲಾಯಿತು ಯಾವಾಗ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸಿಗರೇಟು ಮತ್ತು ಇತರೆ ತಂಬಾಕು ಪದಾರ್ಥಗಳ ಉತ್ಪಾದನೆ ಸರ ಸರಬರಾಜು ವಿತರಣೆ ಮತ್ತು ಮಾರಾಟ ನಿಯಂತ್ರಣ ಕಾಯ್ದೆ ಎರಡ್ ಸಾವಿರದ ಮೂರು ಅಥವಾ ಕೋಟ್ಪಾ ಅಡಿಯಲ್ಲಿ ಸಾರ್ವಜನಿಕವಾಗಿ ಸಿಗರೇಟ್ ಬೀಡಿ ಸೇದುವುದನ್ನು ಹಾಗೂ ಅವುಗಳ ಕುರಿತು ಜಾಹೀರಾತನ್ನ ನಿಷೇಧ ಮಾಡಲಾಗಿದೆ ಈ ವರ್ಷದ ಥೀಮ್ ವಿಶ್ವ ತಂಬಾಕು ರಹಿತ ದಿನದ ಥೀಮ್ ಏನಂದ್ರೆ ಪ್ರೊಟೆಕ್ಟಿಂಗ್ ಚಿಲ್ಡ್ರನ್ ಫ್ರಮ್ ಟೊಬ್ಯಾಕೋ ಇಂಡಸ್ಟ್ರಿ ಇಂಟರ್ಫೆರೆನ್ಸ್ ಆಮೇಲೆ ನೋಡಿ ಇನ್ನಷ್ಟು ಮಾಹಿತಿ ಭಾರತದ ಮೊದಲ ತಂಬಾಕು ಮುಕ್ತ ಗ್ರಾಮ ಅಂತ ನಾಗಾಲ್ಯಾಂಡ್ನ ಗರೀಬ್ ಫಾರ್ಮಾವನ್ನ ಹೆಸರಿಸಲಾಗಿದೆ ಭಾರತದ ಮೊದಲ ತಂಬಾಕು ಮುಕ್ತ ನಗರ ಅಂತ ಪ್ರಸಿದ್ಧಿ ಪಡೆದಿರುವುದು ಚಂಡೀಗಢ ವಿಶ್ವದ ಮೊದಲ ತಂಬಾಕು ಮುಕ್ತ ದೇಶ ಯಾವುದಂದ್ರೆ ಭೂತಾನ್ ಭಾರತದ ತಂಬಾಕು ಸಂಶೋಧನಾ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಆಂಧ್ರ ಪ್ರದೇಶದ ರಾಜಮಂಡ್ರಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ತಂಬಾಕು ಉತ್ಪಾದಿಸುವಂತಹ ಜಿಲ್ಲೆ ಯಾವುದಂದ್ರೆ ಮೈಸೂರು ಜಿಲ್ಲೆ ಭಾರತಕ್ಕೆ ಮೊದಲ ಬಾರಿಗೆ ಮೊಘಲ್ ದೊರೆ ಅಕ್ಬರ್ನ ಕಾಲದಲ್ಲಿ ತಂಬಾಕನ್ನ ಪರಿಚಯಿಸಿದವರು ಪೋರ್ಚುಗೀಸರು ತಂಬಾಕು ನಿಷೇಧಿಸಿರುವಂತಹ ಮೊಘಲ್ ದೊರೆ ಯಾರಂದರೆ ಜಹಾಂಗೀರ್ ಭಾರತೀಯ ಬಾಹ್ಯಾಕಾಶ ಸ್ಟಾರ್ಟ್ಅಪ್ ಆಗಿರುವಂತಹ ಅಗ್ನಿಕುಲ್ ಕಾಸ್ಮೋಸ್ ಉಡಾವಣೆ ಮಾಡಿರುವಂತಹ ಉಪಕಕ್ಷೀಯ ಪರೀಕ್ಷಾ ವಾಹನದ ಹೆಸರೇನು ವಾಟ್ ಈಸ್ ದಿ ನೇಮ್ ಆಫ್ ದಿ ಸಬ್ ಆರ್ಬಿಟಲ್ ಟೆಸ್ಟ್ ವೆಹಿಕಲ್ ಲಾಂಚ್ಡ್ ಬೈ ದಿ ಇಂಡಿಯನ್ ಸ್ಪೇಸ್ ಸ್ಟಾರ್ಟ್ಅಪ್ ಅಗ್ನಿಕುಲ್ ಕಾಸ್ಮೋಸ್ ಉತ್ತರ ಆಪ್ಷನ್ ಒಂದು ಅಗ್ನಿ ಬಾನ್ ಭಾರತೀಯ ಬಾಹ್ಯಾಕಾಶ ಸ್ಟಾರ್ಟ್ಅಪ್ ಆಗಿರುವಂತಹ ಅಗ್ನಿಕುಲ್ ಕಾಸ್ಮೋಸ್ ತನ್ನ ಮೊದಲ ಉಪಕಕ್ಷೀಯ ಪರೀಕ್ಷಾ ವಾಹನ ಅಗ್ನಿಬಾನ್ ಅನ್ನ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ ಅಗ್ನಿಬಾನ್ ಸಾರ್ಟೆಡ್ ಎಂಬುದು ಇನ್ನೊಮ್ಮೆ ನೋಡಿ ಅಗ್ನಿಬಾನ್ ಸಾರ್ಟೆಡ್ ಎಂಬುದು ವಿಶ್ವದ ಮೊದಲ ಸಿಂಗಲ್ ಪೀಸ್ ತ್ರೀ ಡಿ ಮುದ್ರಿತ ರಾಕೆಟ್ ಎಂಜಿನ್ ಇಂದ ಚಾಲಿತವಾಗಿದೆ ಇದು ಭಾರತದ ಎರಡನೇ ಖಾಸಗಿ ಸ್ಟಾರ್ಟ್ಅಪ್ ಉಡಾವಣೆ ಆಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೊದಲ ಬಾರಿಗೆ ಸ್ಕೈರೂಟ್ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ ಉಡಾವಣೆ ಮಾಡಿರುವಂತಹ ವಿಕ್ರಮ್ ಎಸ್ ಸಂಪೂರ್ಣ ಸಂಯೋಜಿತ ವಸ್ತುಗಳಿಂದ ಮಾಡಲ್ಪಟ್ಟಿರುವಂತಹ ಮೊದಲ ಖಾಸಗಿ ರಾಕೆಟ್ ಆಗಿದೆ ಇದನ್ನ ಹಲವಾರು ಬಾರಿ ಪರೀಕ್ಷೆಯಲ್ಲಿ ಕೇಳಲಾಗಿದೆ ಸ್ಕೈ ರೂಟ್ ಏರೋಸ್ಪೇಸ್ನ ವಿಕ್ರಮ್ ಎಸ್ ರಾಕೆಟ್ ಓಕೆ ಇದು ಎರಡನೇದು ಯಾವುದಂದ್ರೆ ಅಗ್ನಿಬಾನ್ ಸಾಲ್ಟೆಡ್ ಸುದ್ದಿಲಿರುವಂತಹ ಸಮ್ಮರ್ ಫಿಯೆಸ್ಟಾ ತೌಸಂಡ್ ಟ್ವೆಂಟಿ ಫೋರ್ ಎಂಬುದು ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ ದಿ ಸಮ್ಮರ್ ಫಿಯಸ್ಟು ಟ್ವೆಂಟಿ ನ್ಯೂಸ್ ಈಸ್ ರಿಲೇಟೆಡ್ ಟು ವಿಚ್ ಮಿನಿಸ್ಟ್ರಿ ಉತ್ತರ ಆಪ್ಷನ್ ಎರಡು ಶಿಕ್ಷಣ ಸಚಿವಾಲಯ ಇತ್ತೀಚೆಗೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಶಿಕ್ಷಣ ಸಚಿವಾಲಯವು ನವದೆಹಲಿಯ ರಾಷ್ಟ್ರೀಯ ಬಾಲಭವನದಲ್ಲಿ ಸಮ್ಮರ್ ಫಿಯೆಸ್ಟಾ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಉದ್ಘಾಟನೆ ಮಾಡಿದೆ ಮೇ ಇಪ್ಪತ್ತೊಂಬತ್ತರಿಂದ ಜೂನ್ ಇಪ್ಪತ್ತೆಂಟರವರೆಗಿನ ಈ ಒಂದು ತಿಂಗಳ ಶಿಬಿರವು ಮಕ್ಕಳಿಗಾಗಿ ಮೂವತ್ತಕ್ಕೂ ಹೆಚ್ಚು ಪಠ್ಯೇತರ ಚಟುವಟಿಕೆಗಳನ್ನು ನೀಡುತ್ತದೆ ಈ ಸಹಯೋಗವು ಐದರಿಂದ ಹದಿನಾರು ವರ್ಷ ವಯಸ್ಸಿನ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳಾಗಿರುವಂತಹ ಒಡಿಸಿ ನೃತ್ಯ ಯೋಗ ಕ್ಯಾಲಿಗ್ರಫಿ ಮತ್ತು ಸಂಗೀತದ ಕಾರ್ಯಾಗಾರಗಳಲ್ಲಿ ಕೌಶಲ್ಯ ಅಭಿವೃದ್ಧಿಗೆ ವಿವಿಧ ಅವಕಾಶಗಳ ಕುರಿತು ತಿಳಿಸುತ್ತದೆ ಸುದ್ದಿಯಲ್ಲಿರುವಂತಹ ಕೆ ನೈನ್ ವಜ್ರ ಎಂಬುದು ಏನು ವಾಟ್ ಈಸ್ ಕೆ ನೈನ್ ವಜ್ರ ಸೀನ್ ಇನ್ ನ್ಯೂಸ್ ಇದರ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಹಿಡ್ ಸರ್ಕಲ್ ಮಾಸಪತ್ರಿಕೆಗಳನ್ನು ಪೋಸ್ಟ್ ಮೂಲಕ ನಿಮ್ಮ ಮನೆ ಬಾಗಿಲೇ ಪಡಿಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಉತ್ತರ ಆಪ್ಷನ್ ಮೂರು ಇದೊಂದು ಸ್ವಯಂಚಾಲಿತ ಫಿರಂಗಿಯಾಗಿದೆ ಮೇಡ್ ಇನ್ ಇಂಡಿಯಾ ಅಡಿಯಲ್ಲಿನ ರಕ್ಷಣಾ ಯೋಜನೆಗಳಾಗಿರುವಂತಹ ಕೆ ನೈನ್ ವಜ್ರ ಸ್ವಯಂ ಚಾಲಿತ ಹೋವಿಡ್ಜರ್ಗಳು ಸೇರಿದಂತೆ ಹಲವಾರು ಪ್ರಮುಖ ಚುನಾವಣೆಯ ನಂತರದ ಅಂತಿಮ ಅನುಮೋದನೆಗಾಗಿ ಕಾಯ್ತಾ ಇವೆ ದಕ್ಷಿಣ ಕೊರಿಯಾದ ಅನ್ವಾ ಡಿಫೆನ್ಸ್ನಿಂದ ತಂತ್ರಜ್ಞಾನದೊಂದಿಗೆ ಲಾರ್ಸನ್ ಮತ್ತು ಟ್ಯೂಬ್ರೋ ನಿರ್ಮಿಸಿರುವಂತಹ ಕೆ ನೈನ್ ವಜ್ರ ಎಂಬುದು ಸ್ವಯಂಚಾಲಿತ ಫಿರಂಗಿ ವ್ಯವಸ್ಥೆಯಾಗಿದೆ ಉಕ್ಕಿನ ರಕ್ಷಾ ಕವಚನ್ನು ಹೊಂದಿರುವಂತಹ ಇದು ವಿವಿಧ ಶೆಲ್ಗಳನ್ನು ಹಾರಿಸಬಲ್ಲ ಮತ್ತು ಹದಿನೈದು ಸೆಕೆಂಡ್ಗಳಿಗೆ ಮೂರು ಸುತ್ತುಗಳ ಸ್ಫೋಟದ ದರದೊಂದಿಗೆ ಐವತ್ತು ಕಿಲೋಮೀಟರ್ ದೂರದ ಗುರಿಗಳನ್ನು ಇದು ಹೊಡೆಯಬಹುದಾಗಿದೆ ಅರ್ತ್ ಕ್ಲೌಡ್ ಏರೋಸಾಲ್ ಮತ್ತು ರೇಡಿಯೇಷನ್ ಎಕ್ಸ್ಪ್ಲೋರರ್ ಅಥವಾ ಅರ್ತ್ ಕೇರ್ ಉಪಗ್ರಹ ಮಿಷನ್ ಎಂಬುದು ಯಾವ ಎರಡು ಬಾಹ್ಯಾಕಾಶ ಸಂಸ್ಥೆಗಳಿಗೆ ಸಂಬಂಧಿಸಿದೆ ದಿ ಅರ್ಥ್ ಕ್ಲೌಡ್ ಏರೋಸಾಲ್ ಅಂಡ್ ರೇಡಿಯೇಷನ್ ಎಕ್ಸ್ಪ್ಲೋರರ್ ಅರ್ಥ್ ಕೇರ್ ಸ್ಯಾಟಲೈಟ್ ಮಿಷನ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಟೂ ಸ್ಪೇಸ್ ಏಜೆನ್ಸೀಸ್ ಉತ್ತರ ಆಪ್ಷನ್ ನಾಲ್ಕು ಜಾಕ್ಸಾ ಮತ್ತು ಎ ಅರ್ಥ್ ಕ್ಲೌಡ್ ಏರೋಸಾಲ್ ಮತ್ತು ರೇಡಿಯೇಷನ್ ಎಕ್ಸ್ಪ್ಲೋರರ್ ಅಥವಾ ಅರ್ಥ್ ಕೇರ್ ಉಪಗ್ರಹ ಮಿಷನ್ ಎಂಬುದು ಎ ಮತ್ತು ಜಾಕ್ಸಾ ಬಾಹ್ಯಾಕಾಶಗಳ ಒಂದು ಜಂಟಿ ಉಪಕ್ರಮವಾಗಿದೆ ಇದು ಭೂಮಿಯ ವಿಕಿರಣ ಸಮತೋಲನಕ್ಕೆ ನಿರ್ಣಾಯಕವಾಗಿರುವಂತಹ ಮೋಡಗಳು ಏರೋಸಾಲ್ಗಳು ಮತ್ತು ವಿಕಿರಣಗಳ ನಡುವಿನ ಪರಸ್ಪರ ಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಗುರಿಯನ್ನು ಹೊಂದಿದೆ ಸೂರ್ಯ ಸಿಂಕ್ರೋನಸ್ ಅಥವಾ ಸಣ್ಣ ಸಿಂಕ್ರೋನಸ್ ಆರ್ಬಿಟ್ ಮಿಷನ್ ಅಟ್ಮ ಅಟ್ಮಾಸ್ಪಿರಿಕ್ ಲಿಡಾರ್ ಮತ್ತು ಕ್ಲೌಡ್ ಪ್ರೊಫೈಲಿಂಗ್ ರಾಡಾರ್ನಂತಹ ಉಪಕರಣಗಳ ಮೂಲಕ ಮೋಡಗಳ ಮತ್ತು ಏರೋಸಾಲ್ಗಳ ಮೇಲೆ ಭೂಮಿಯ ಶಾಖದ ಪರಿಣಾಮವನ್ನ ಇದು ಪತ್ತೆ ಹಚ್ಚಲಿದೆ ಎಸ್ ಎ ಅಂದ್ರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಜಾಕ್ಸಾ ಅಂದ್ರೆ ಜಪಾನಿನ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾಗಿದೆ ಯುರೇಷಿಯನ್ ವಿಂಬ್ರೆಲ್ ಎಂಬ ಹಕ್ಕಿಯು ಯಾವ ರಾಜ್ಯದಲ್ಲಿ ಕಂಡುಬಂದಿದೆ ಯುರೇಷಿಯನ್ ವಿಂಬ್ರೆಲ್ ಈಸ್ ಫೌಂಡ್ ಇನ್ ವಿಚ್ ಸ್ಟೇಟ್ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸಿಡಿ ಸರ್ಕಲ್ ಮಾಸಪತ್ರಿಕೆಗಳು ಬೆಳಗಾವಿಯಲ್ಲಿ ಎಲ್ಲಿ ಸಿಗುತ್ತೆ ಸರ್ ಅಂದ್ರೆ ವಿಜಯಲಕ್ಷ್ಮಿ ಸ್ಟಾಲ್ ಗೋಂದಳಿ ಗಲ್ಲಿಯಲ್ಲಿ ಸಿಗುತ್ತೆ ಆಮೇಲೆ ಧಾರವಾಡದಲ್ಲಿ ಸಪ್ತಾಪುರ ಬಾವಿಯಲ್ಲಿ ನವಚೇತನ ಸ್ಟಾಲ್ ಹಾಗೂ ಶ್ರೀನಗರ ಸರ್ಕಲ್ ಅಲ್ಲಿ ಗಣೇಶ್ ವಾ ಸೆಂಟರ್ ನಮ್ಮ ಮಾಸಪತ್ರಿಕೆಗಳು ಲಭ್ಯ ಇರುತ್ತೆ ಅಲ್ಲಿ ಹೋಗಿ ಖರೀದಿ ಮಾಡಿ ಇದರ ಉತ್ತರ ಆಪ್ಷನ್ ಒಂದು ಛತ್ತೀಸ್ಗಢ ಇತ್ತೀಚೆಗೆ ಮೊದಲ ಬಾರಿಗೆ ಛತ್ತೀಸ್ಗಢದಲ್ಲಿ ಯುರೇಷಿಯನ್ ವಿಂಬ್ರೆಲ್ ಎಂಬ ಹಕ್ಕಿಯನ್ನ ಜಿ ಪಿ ಎಸ್ ಟ್ರಾನ್ಸ್ಮೀಟರ್ನೊಂದಿಗೆ ಟ್ಯಾಗ್ ಮಾಡಲಾಗಿರುವಂತಹ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯಲಾಗಿದೆ ಈ ಹಕ್ಕಿಯನ್ನು ವೈಜ್ಞಾನಿಕವಾಗಿ ನ್ಯುಮೇನಿಯಸ್ ಫೆಯೋಪಸ್ ಎಂದು ಕರೆಯಲಾಗ್ತಾ ಇದ್ದು ಇದು ಸ್ಕೋಲೋಫಾಸಿಡೆ ಎಂಬ ಕುಟುಂಬ ವರ್ಗಕ್ಕೆ ಸೇರಿದೆ ಐದು ಖಂಡಗಳಿಗೆ ವಲಸೆ ಹೋಗುವಂತಹ ಇದು ಸೈಬೇರಿಯಾ ಮತ್ತು ಅಲಾಸ್ಕಾದಲ್ಲಿ ಸಂತಾನೋತ್ಪತ್ತಿಯನ್ನು ನಡೆಸುತ್ತದೆ ಇದನ್ನು ಆಯುಸಿಯನ್ನಿಂದ ಕಡಿಮೆ ಕಾಳಜಿ ಅಥವಾ ಲೀಸ್ಟ್ ವಲ್ನರೇಬಲ್ ಅಂತ ವರ್ಗೀಕರಣ ಮಾಡಲಾಗಿದೆ ವಿಶ್ವದ ಮೊದಲ ಮರದ ಉಪಗ್ರಹವನ್ನು ಉಡಾವಣೆ ಮಾಡಲು ನಾಸಾ ಮತ್ತು ನಾಸಾ ಯಾವ ದೇಶದ ಬಾಹ್ಯಾಕಾಶ ಸಂಸ್ಥೆಯೊಂದಿಗೆ ಕೈ ಜೋಡಿಸಿದೆ ನಾಸಾ ಅಂಡ್ ವಿಚ್ ಕಂಟ್ರಿ ಸ್ಪೇಸ್ ಏಜೆನ್ಸಿ ಹ್ಯಾವ್ ಜಾಯಿನ್ಡ್ ಟು ಲಾಂಚ್ ವರ್ಲ್ಡ್ಸ್ ಫಸ್ಟ್ ವುಡನ್ ಸ್ಯಾಟಲೈಟ್ ಉತ್ತರ ಆಪ್ಷನ್ ಒಂದು ಯು ಎಸ್ ಎ ಮತ್ತು ಜಪಾನ್ ದೇಶಗಳು ಅಮೆರಿಕದ ನಾಸಾ ಮತ್ತು ಜಪಾನ್ ಬಾಹ್ಯಾಕಾಶ ಸಂಸ್ಥೆ ಜಾಕ್ಸಾ ವಿಶ್ವದ ಮೊದಲ ಮರದ ಉಪಗ್ರಹವಾಗಿರುವಂತಹ ಲಿಗ್ನೋ ಸ್ಯಾಟನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ಪೇಸ್ ಎಕ್ಸ್ ರಾಕೆಟ್ ಮೂಲಕ ಉಡಾವಣೆ ಮಾಡಲು ಯೋಜಿಸ್ತಾ ಇವೆ ಈ ಉಪಗ್ರಹವನ್ನು ಬಾಹ್ಯಾಕಾಶದಲ್ಲಿ ಅವಶೇಷಗಳನ್ನು ಕಡಿಮೆ ಮಾಡಲು ವಿನ್ಯಾಸಗೊಳಿಸಲಾಗಿದೆ ಮತ್ತು ಇದನ್ನು ಜೈವಿಕ ವಿಘಟನೀಯ ಮ್ಯಾಗ್ನೋಲಿಯಾ ಮರದಿಂದ ತಯಾರಿಸಲಾಗುವುದು ಅಂದರೆ ಹಂತ ಹಂತವಾಗಿ ಇದು ಮುಂದಿನ ದಿನಗಳಲ್ಲಿ ಕೊಳೆತು ಹೋಗುತ್ತೆ ಸ್ಪೇಸ್ ಡೆಬ್ರಿ ಆಗಲ್ಲ ಇದನ್ನು ಜಪಾನೀಸ್ ಭಾಷೆಯಲ್ಲಿ ಹೊನೋಕಿ ಅಂತ ಕರೆಯಲಾಗುತ್ತದೆ ಕ್ಯೋಟೋ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಈ ಉಪಗ್ರಹವನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ ಮುಂದಿನ ಪ್ರಶ್ನೆ ನೋಡಿ ಇತ್ತೀಚೆಗೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಭಾರತದ ಮೊದಲ ಕ್ವಾಂಟಮ್ ಡೈಮಂಡ್ ಮೈಕ್ರೋಚಿಪ್ ಇಮೇಜರ್ ಅನ್ನು ಅಭಿವೃದ್ಧಿಪಡಿಸಲು ಯಾವ ಸಂಸ್ಥೆಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿವೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಹ್ಯಾ ಸೈನ್ಡ್ ಆನ್ ಅಗ್ರಿಮೆಂಟ್ ವಿತ್ ವಿಚ್ ಫರ್ಮ್ ಟು ಡೆವಲಪ್ ಇಂಡಿಯಾಸ್ ಫಸ್ಟ್ ಕ್ವಾಂಟಮ್ ಡೈಮಂಡ್ ಮೈಕ್ರೋಚಿಪ್ ಇಮೇಜರ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಎರಡು ಐಐಟಿ ಬಾಂಬೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಾಂಬೆ ಅಥವಾ ಐಐಟಿ ಬಾಂಬೆ ಹಾಗೂ ಟಾಟಾ ಕನ್ಸಲ್ಟನ್ಸಿ ಸರ್ವಿಸಸ್ ಅಥವಾ ಟಿ ಸಿ ಎಸ್ ಭಾರತದ ಮೊದಲ ಕ್ವಾಂಟಮ್ ಡೈಮಂಡ್ ಮೈಕ್ರೋ ಚಿಪ್ ಇಮೇಜರ್ ಅನ್ನು ಅಭಿವೃದ್ಧಿಪಡಿಸುವಂತಹ ಒಪ್ಪಂದಕ್ಕೆ ಈ ಎರಡು ಸಹಿ ಇದು ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ನ ಭಾಗವಾಗಿದೆ ಇದು ಅರೆವಾಹಕ ಚಿಪ್ಗಳಲ್ಲಿನ ವೈಪರೀತ್ಯಗಳನ್ನು ಪತ್ತೆ ಹಚ್ಚಲು ಮತ್ತು ನಿರೂಪಿಸಲು ವಜ್ರಗಳಲ್ಲಿನ ನೈಟ್ರೋಜನ್ ವ್ಯಾಕೆನ್ಸಿ ಅಥವಾ ಎನ್ ವಿ ಕೇಂದ್ರಗಳನ್ನು ಬಳಸುತ್ತದೆ ಆಸ್ಪತ್ರೆಗಳಲ್ಲಿನ ಎಂಆರ್ಐಗಳಂತೆಯೇ ಅರೆವಾಹಕ ಚಿಪ್ಗಳ ಆಕ್ರಮಣಶೀಲವಲ್ಲದ ವಿನಾಶಕಾರಿಯಲ್ಲದ ಮ್ಯಾಗ್ನೆಟಿಕ್ ಫೀಲ್ಡ್ ಇಮೇಜಿಂಗ್ ಅನ್ನು ಇದು ಸಕ್ರಿಯಗೊಳಿಸುತ್ತದೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಭಾರತಕ್ಕೆ ಎರಡು ಪಾಯಿಂಟ್ ಆರು ಮಿಲಿಯನ್ ಸಾರ್ವಭೌಮ ಸಾಲವನ್ನು ಮಂಜೂರು ಮಾಡಿರುವಂತಹ ಸಂಸ್ಥೆ ಯಾವುದು ವಿಚ್ ಏಜೆನ್ಸಿ ಹ್ಯಾಸ್ ಸ್ಯಾಂಕ್ಷನ್ಡ್ ಟೂ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಸಾವೇರ್ ಡೆಪ್ಟ್ ಟು ಇಂಡಿಯಾ ಇನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಉತ್ತರ ಆಪ್ಷನ್ ನಾಲ್ಕು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎರಡು ಸಾವಿರದ ಇಪ್ಪತ್ತ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಬಿ ಭಾರತಕ್ಕೆ ಎರಡು ಪಾಯಿಂಟ್ ಆರು ಮಿಲಿಯನ್ ಸಾರ್ವಭೌಮ ಸಾಲವನ್ನು ಮಂಜೂರು ಮಾಡಿದೆ ಈ ಸಾಲವು ನಗರಾಭಿವೃದ್ಧಿ ಭಾರತದಲ್ಲಿ ವಿದ್ಯುತ್ ವಲಯದ ಪ್ರಚಾರ ಕೈಗಾರಿಕಾ ಕಾರಿಡಾರ್ ಅಭಿವೃದ್ಧಿ ತೋಟಗಾರಿಕೆ ಬೆಂಬಲ ಸಂಪರ್ಕ ವರ್ಧನೆ ಅಥವಾ ಕಮ್ಯುನಿಕೇಷನ್ದು ಹವಾಮಾನ ಸ್ಥಿತಿಸ್ಥಾಪಕತ್ವ ಕಟ್ಟಡಕ್ಕೆ ಹಣವನ್ನು ನೀಡುವ ಮೂಲಕ ಈ ಒಂದು ಸಾಲವು ಭಾರತದಲ್ಲಿ ಬಳಕೆಯಾಗಿದೆ ವಿಶಾಖಪಟ್ಟಣಂ ಚೆನ್ನೈ ಕಾರಿಡಾರ್ ಒಂದು ಕೈಗಾರಿಕಾ ಕಾರಿಡಾರ್ಗೆ ಧನ ಸಹಾಯ ಸೇರಿದಂತೆ ಭಾರತದ ರಚನಾತ್ಮಕ ರೂಪಾಂತರ ಉದ್ಯೋಗ ಸೃಷ್ಟಿ ಮೂಲಸೌಕರ್ಯ ಅಭಿವೃದ್ಧಿ ಹಸಿರು ಬೆಳವಣಿಗೆ ಮತ್ತು ಸಾಮಾಜಿಕ ಒಳಗೊಳ್ಳುವಿಕೆಗೆ ಚಾಲನೆ ನೀಡುವಂತಹ ಗುರಿಯನ್ನ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಹೊಂದಿದೆ ಮುಂದಿನ ಪ್ರಶ್ನೆ ಗೋವಾ ರಾಜ್ಯೋತ್ಸವ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ವೆನ್ ಈಸ್ ದ ಹುಡ್ ಡೇ ಆಫ್ ಗೋವಾ ಸೆಲೆಬ್ರೇಟೆಡ್ ಉತ್ತರ ಆಪ್ಷನ್ ಒಂದು ಮೇ ಮೂವತ್ತರಂದು ಪ್ರತಿ ವರ್ಷ ಮೇ ಮೂವತ್ತರಂದು ಗೋವಾ ರಾಜ್ಯದ ರಾಜ್ಯೋತ್ಸವ ದಿನವನ್ನು ಆಚರಿಸಲಾಗುತ್ತದೆ ಗೋವಾ ರಾಜ್ಯವು ಭಾರತದ ನೈಋತ್ಯ ಕರಾವಳಿಯಲ್ಲಿ ಕೊಂಕಣ ಎಂದು ಕರೆಯಲ್ಪಡುವಂತಹ ಪ್ರದೇಶದೊಳಗೆ ನೆಲೆಗೊಂಡಿದೆ ಮತ್ತು ಪಶ್ಚಿಮ ಘಟ್ಟಗಳಿಂದ ಭೌಗೋಳಿಕವಾಗಿ ಡೆಕ್ಕನ್ ಎತ್ತರದ ಪ್ರದೇಶಗಳಿಂದ ಇದು ಬೇರ್ಪಟ್ಟಿದೆ ಗೋವಾದ ರಾಜಧಾನಿ ಪಣಜಿ ಅಧಿಕೃತ ಭಾಷೆ ಕೊಂಕಣಿ ನೋಡಿ ಗೋವಾ ಉತ್ತರಕ್ಕೆ ಮಹಾರಾಷ್ಟ್ರ ಹೊಂದಿದೆ ಪೂರ್ವ ಮತ್ತು ದಕ್ಷಿಣಕ್ಕೆ ಕರ್ನಾಟಕದಿಂದ ಸುತ್ತುವರೆದಿದೆ ಅರಬ್ಬಿ ಸಮುದ್ರವು ಗೋವಾದ ಪಶ್ಚಿಮ ಕರಾವಳಿಯನ್ನು ರೂಪಿಸುತ್ತದೆ ಸ್ವಾತಂತ್ರ್ಯದ ನಂತರ ಗೋವಾ ಪೋರ್ಚುಗೀಸರ ವಶದಲ್ಲಿತ್ತು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಭಾರತ ಸರ್ಕಾರವು ಆಪರೇಷನ್ ವಿಜಯ್ ಮೂಲಕ ದಿಯು ದಮನ್ ದ್ವೀಪಗಳು ಮತ್ತು ಗೋವಾವನ್ನ ಭಾರತದ ಮುಖ್ಯ ಭೂಭಾಗದೊಂದಿಗೆ ಸೇರಿಸಿತು ಭಾರತದಲ್ಲಿ ಪ್ರತಿ ವರ್ಷ ಡಿಸೆಂಬರ್ ಹತ್ತೊಂಬತ್ತರಂದು ಗೋವಾ ವಿಮೋಚನಾ ದಿನವನ್ನು ಆಚರಿಸಲಾಗುತ್ತದೆ ಮೂವತ್ತು ಮೇ ಸಾವಿರದ ಒಂಬೈನೂರ ಎಂಬತ್ತೇಳರಂದು ಈ ಪ್ರದೇಶವನ್ನು ವಿಭಜಿಸಿ ಗೋವಾವನ್ನ ರಾಜ್ಯವನ್ನಾಗಿ ಮಾಡಲಾಯಿತು ಅಂದರೆ ಸ್ಟೇಟ್ ಹುಡ್ ಅನ್ನು ನೀಡಲಾಯಿತು ದಮನ್ ಮತ್ತು ದಿಯು ಕೇಂದ್ರಾಡಳಿತ ಪ್ರದೇಶವಾಗಿ ಉಳಿದವು ಆಮೇಲೆ ಸ್ಮಾರ್ಟ್ ಸರ್ಕಲ್ ಸರ್ಕಲ್ನ ಮಾಸಪತ್ರಿಕೆಗಳಿಂದ ಇತ್ತೀಚೆಗೆ ನಡೆದಿರುವಂತಹ ಎಲ್ಲಾ ಪರೀಕ್ಷೆಗಳಲ್ಲಿ ಓಕೆ ನೋಡಿ ಒನ್ ಒನ್ ತ್ರೀ ಸೆವೆನ್ ಸಿವಿಲ್ ಪಿ ಸಿ ನಾನ್ ಎಚ್ ಕೆಲ ಮೂವತ್ತೈದಕ್ಕೂ ಅಧಿಕ ಪ್ರಶ್ನೆಗಳು ಪಿ ಎಸ್ ಐ ಫೈವ್ ಫೋರ್ಟಿ ಫೈವ್ ಪರೀಕ್ಷೆಯಲ್ಲಿ ನಲವತ್ತಕ್ಕೂ ಅಧಿಕ ಪ್ರಶ್ನೆಗಳು ಪಿ ಎಸ್ ಐ ಫೋರ್ ಫೈವ್ ಫೋರ್ ಅಂದರೆ ನಾಲ್ಕುನೂರ ಐವತ್ನಾಲ್ಕು ಹೈದರಾಬಾದ್ ಕರ್ನಾಟಕ ಹುದ್ದೆಗಳಲ್ಲಿ ಇಪ್ಪತ್ತಕ್ಕೂ ಅಧಿಕ ಪ್ರಶ್ನೆಗಳು ಫೀಲ್ಡ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಇಪ್ಪತ್ತಕ್ಕೂ ಅಧಿಕ ಪ್ರಶ್ನೆಗಳು ಕೆ ಕೆಪಿ ಸಿ ಗ್ರೂಪ್ ಗ್ರೂಪ್ ಸಿ ಪರೀಕ್ಷೆಯಲ್ಲಿ ಹದಿನೈದಕ್ಕೂ ಅಧಿಕ ಪ್ರಶ್ನೆಗಳು ಕೆ ಎ ಎಫ್ ಡಿ ಎಸ್ ಡಿ ಎ ಪರೀಕ್ಷೆಯಲ್ಲಿ ತಲಾ ಇಪ್ಪತ್ತು ಇಪ್ಪತ್ತು ಪ್ರಶ್ನೆಗಳು ಆಮೇಲೆ ಪಿ ಸಿ ಟು ತೌಸಂಡ್ ಟ್ವೆಂಟಿ ತ್ರೀ ಮೂವತ್ತಕ್ಕೂ ಅಧಿಕ ಪ್ರಶ್ನೆಗಳು ಇತ್ಯಾದಿ ಪರೀಕ್ಷೆಗಳಲ್ಲಿ ಸ್ಮಾರ್ಟ್ ಸರ್ಕಲ್ ಇಂದ ಕಡ್ಡಾಯವಾಗಿ ಪ್ರಶ್ನೆಗಳು ಬಂದಿರುತ್ತೆ ಓಕೆ ಸ್ಮಾರ್ಟ್ ಹೆಡ್ ಸರ್ಕಲ್ ಮಾಸ ಪತ್ರಿಕೆಗಳನ್ನ ಅಂಚೆ ಮೂಲಕ ಪಡಿಬೇಕಂದ್ರೆ ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಓಕೆ ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಆಗಸ್ಟ್ ನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇವರೆಗೆ ಮಾಸಪತ್ರಿಕೆಗಳು ನಮ್ಮ ಕಚೇರಿಯಲ್ಲಿ ಲಭ್ಯ ಇರುತ್ತೆ ಈ ನಂಬರ್ಗೆ ವಾಟ್ಸ್ಆಪ್ ಮೂಡ ಮಾಡೋ ಮೂಲಕ ನೇರವಾಗಿ ನಿಮ್ಮ ಮನೆ ಬಾಗಿಲುಗಳಿಗೆ ಮಾಸ ಪತ್ರಿಕೆಗಳನ್ನ ಖರೀದಿ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಪಡೆದುಕೊಳ್ಳಿ ಎಂ ಆರ್ ಪಿ ರೇಟ್ ಐವತ್ತು ರೂಪಾಯಿ ಇರುತ್ತೆ ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳಲ್ಲೂ ಕೂಡ ನಮ್ಮ ಮಾಸ ಪತ್ರಿಕೆ ಲಭ್ಯ ಇರುತ್ತೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳು ಯಾವುದು ಅಂತ ನಿಮಗೆ ಗೊತ್ತಿಲ್ಲ ಅಂದ್ರೆ ಈ ನಂಬರ್ ಗೆ ವಾಟ್ಸಪ್ ಮಾಡಿ ನಾವು ಹೇಳ್ತೇವೆ ಅಲ್ಲಿಂದ ನೀವು ಪುಸ್ತಕಗಳನ್ನು ಖರೀದಿ ಮಾಡಿ ಧನ್ಯವಾದ